ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಸೌತೆಕಾಯಿನಲ್ಲಿ ಕರ್ದ ಕಡ್ಡಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಿಂದೆ ನಾನು ನಿಮಗೆ ಕರ್ದ ಕಡ್ಡಿ ಮಾಡಬೇಕಾದ್ರೆ ಕಡಲೆ ಹಿಟ್ಟಿನಲ್ಲಿ ಕರ್ದ ಕಡ್ಡಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಹಾಗೆಯೇ ಅಕ್ಕಿ ಹಿಟ್ಟನ್ನು ಬಳಸಿಬಿಟ್ಟು ಕೆಸುವಿನ ಗೆಡ್ಡೆ ಕರ್ದ ಕಡ್ಡಿನ ಮಾಡೋದು ಕೂಡ ತೋರಿಸಿದ್ದೆ. ಈ ಸೌತೆಕಾಯಿ ಕರ್ದ ಕಡ್ಡಿ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆದರೆ ಸೌತೆಕಾಯಿ ಪರಿಮಳದೊಂದಿಗೆ ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಬೇಕಾಗುವ ಪದಾರ್ಥಗಳು 2 ಸೌತೆಕಾಯಿ, ಅಕ್ಕಿ ಹಿಟ್ಟು ನಾನು 1.5 ಕಪ್ನಷ್ಟು ಇಟ್ಕೊಂಡಿದ್ದೀನಿ. ಸೌತೆಕಾಯಿ ರಸದ ಮೇಲೆ ನೀವು ಅಕ್ಕಿ ಹಿಟ್ಟು ಹಾಕೋದು ಅವಲಂಬಿಸಿರುತ್ತೆ. ಜೀರಿಗೆ ಮೆಣಸಿನ ಪುಡಿ 1/4 ಟೀಸ್ಪೂನು, ನೀವು ಜೀರಿಗೆ ಮೆಣಸು ಇಲ್ಲ ಅಂದರೆ ಖಾರದ ಪುಡಿ ಅಥವಾ ಹಸಿಮೆಣಸಿನ್ಕಾಯಿನೂ ಹಾಕೋಬೋದು. ಜೀರಿಗೆ ಮೆಣಸು ಅಂದರೆ ನೋಡಿ ಈ ಥರ ಇರುತ್ತೆ, ಸಣ್ಣ ಸಣ್ಣ ಮೆಣಸಿನ್ಕಾಯಿ. ಇದನ್ನು ನೀವು ಬಿಸಿಲಿಗಿಟ್ಟು ಬಿಸಿಯಾದಮೇಲೆ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ 1/4 ಟೀಸ್ಪೂನ್ನಷ್ಟು ಇಟ್ಕೊಂಡಿದ್ದೀನಿ. ಓಂ ಕಾಳು 1/2 ಟೀಸ್ಪೂನು. ಸೌತೆಕಾಯಿ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ತುರಿರಿ. ಸೌತೆಕಾಯಿನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ. ಸೌತೆಕಾಯಿನ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಸೌತೆಕಾಯಿ 1 ಕಪ್ ಮೇಲೆ ಹತ್ರ 1/4 ಕಪ್ನಷ್ಟು ಇದೆ ರಸ. ಈ ಸೌತೆಕಾಯಿ ರಸಕ್ಕೆ ಉಪ್ಪು, ಹಾಗೆ ನಾನು ಖಾರಕ್ಕೆ ಜೀರಿಗೆ ಮೆಣಸಿನ ಪುಡಿ ಇಟ್ಕೊಂಡಿದ್ದೀನಿ. ನೀವಿಲ್ಲಾಂದರೆ ಹಸಿಮೆಣಸಿನ್ಕಾಯಿನೇ ಸೌತೆಕಾಯಿ ಜೊತೆ ರುಬ್ಕೋಬೋದು, ಇಲ್ಲಾಂದರೆ ಖಾರದ ಪುಡಿನೂ ಹಾಕ್ಕೋಬೋದು. ಹಾಗೆ ಓಂ ಕಾಳು ಒಂದ್ಸಲ ಚೆನ್ನಾಗೆಲ್ಲ ಕಲಸ್ಕೊಳ್ಳಿ. ಚೆನ್ನಾಗಿ ಕಲಸಿದ್ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಸೇರಿಸ್ಕೋತಾ ಬನ್ನಿ. ರೊಟ್ಟಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಸ್ಕೊಳ್ಳಿ. ನೋಡಿ ನಾನು ರೊಟ್ಟಿ ಹಿಟ್ಟಿನ ಥರಕ್ಕೆ ತುಂಬ ಹೀಗೆ ನೋಡಿ ಸಾಫ್ಟಾಗಿ ಅಂದರೆ ಮೃದುವಾಗಿ ಕಲಸ್ಕೊಂಡಿದ್ದೀನಿ. ರೊಟ್ಟಿ ಹಿಟ್ಟಿನ ಹದ ಬರಲಿಕ್ಕೆ ನಾನು 1/4 ಮೇಲೆ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಈ ಕರ್ದ ಕಡ್ಡಿ ಮಾಡೋಕ್ಕೆ ಈ ಥರದ ಬಿಲ್ಲೆ ಸಿಗುತ್ತೆ ನೋಡಿ, ಇದನ್ನೇ ಇಟ್ಕೊಳ್ಳಿ ನೀವು. ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ. ಈ ಚಕ್ಲಿ ಒರಳಿಗೂ ಕೂಡ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಸ್ವಲ್ಪ ಹಿಟ್ಟು ತಗೊಳ್ಳಿ, ಈ ಬಿಲ್ಲೆ ಹಾಕಿಬಿಟ್ಟು ಹಿಟ್ಟನ್ನು ಎಷ್ಟು ನಿಮಗೆ ಅದಕ್ಕೆ ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಹಿಟ್ಟು ಹಾಕಿದ್ಮೇಲೆ ಇದನ್ನು ಮುಚ್ಚಿಬಿಡಿ. ಎಣ್ಣೆನ ಒಂದು ಬಾಣಲಿಗೆ ಹಾಕಿ ಕಾಯ್ಲಿಕ್ಕಿಡಿ. ಎಣ್ಣೆ ಕಾರಿದೆಯಾ ನೋಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿ, ತಕ್ಷಣ ಮೇಲೆ ಬರ್ತಾ ಇದೆ ಅಂದರೆ ಎಣ್ಣೆ ಕಾರಿದೆ. ಇದಕ್ಕೆ ಈ ಕರ್ದ ಕಡ್ಡಿನ ನೇರವಾಗಿ ಹೀಗೆ ಹಿಂಡಿ, ಎಣ್ಣೆ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಹಿಂಡಬೇಕು. ಇದು ಸ್ವಲ್ಪ ಹೊತ್ತಾದಮೇಲೆ ತಿರುಗಿಸಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನ ನೀವು ತಿರುಗಿಸಾಕೊಳ್ತಾ ಚೆನ್ನಾಗಿ ಎರಡೂ ಕಡೆನೂ ಬೇಯಿಸ್ಕೋಬೇಕು. ಮೀಡಿಯಮ್ ಲೋ ಉರಿನಲ್ಲೇ ಇಟ್ಕೊಳ್ಳಿ. ಇದು ನೋಡಿ ನೊರೆ ಎಲ್ಲ ನಿಂತ ಮೇಲೆ ಇದು ಬೆಂದಿದೆ ಅಂಥೇಳಿ ಇದನ್ನು ನಿಧಾನವಾಗಿ ಒಂದು ತೂತಿನ ಜಾಟ್ನಿಗೆ ತೆಕ್ಕೊಳ್ಳಿ. ಇದೇ ಥರ ನೀವು ಎಲ್ಲ ಕಾರಕಡ್ಡೆನೂ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಸೌತೆಕಾಯಿ ಕರ್ದ ಕಡ್ಡಿ ಹೇಗೆ ಮಾಡೋದು ಅಂಥೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಕರ್ದ ಕಡ್ಡಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.